ವೀಕ್ಷಕರೇ, ನಿಮ್ಮ ಸ್ಥಳೀಯ ಸುದ್ದಿಗಾಗಿ ಕನಕಶ್ರೀ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ವೆಂಕಟೇಶು ಶೋಭಾ ಅಂತಂದ್ಬಿಟ್ಟು ನಾವು ಮಲಸಂದ್ರ ಗ್ರಾಮ ಪಂಚಾಯತಿ ಸದಸ್ಯರು. ಎಷ್ಟು ವರ್ಷ ಆಯಿತು ಇಲ್ಲಿ? 2.75 ವರ್ಷ ನಾವು ಚುನಾಯಿತರಾಗಿ. 2.75 ವರ್ಷ, 2-3 ವರ್ಷ, 2-3.75 ವರ್ಷದಲ್ಲಿ ಏನೆಲ್ಲ ಅಭಿವೃದ್ಧಿಗಳಾಗಿದೆ ನಿಮ್ಮೂರಿಗೆ? ನಮ್ಮ ನಾಗರಾಜಣ್ಣ, MTB ನಾಗರಾಜಣ್ಣವರ ಸಹಾಯದಿಂದ ಸುಮಾರು ಸುವರ್ಣ ಗ್ರಾಮ ಅಂದ್ಬಿಟ್ಟು ಒಂದು 60 ಲಕ್ಷ ರೂಪಾಯಿಂದು ಸುವರ್ಣ ಗ್ರಾಮ ಹಾಕ್ಕೊಟ್ಟವ್ರೆ. ಮತ್ತು ಇನ್ನು ಕೆಲವು ಕಾಮಗಾರಿಗಳು 1 ಕೋಟಿ ರೂಪಾಯಿ ಕಾಮಗಾರಿ ಹಾಕಿದ್ರು. ಟೋಟಲ್ 1.60-70 ಲಕ್ಷ ರೂಪಾಯಿ ಶಾಸಕರ ಅನುದಾನದಿಂದ. ಗ್ರಾಮ ಪಂಚಾಯತಿಯಿಂದ ಸುಮಾರು ನಾವು ಒಂದು 1 ಕೋಟಿ ರೂಪಾಯಿ ಕೆಲಸ ಮಾಡಿಸಿದ್ರೆ, ಚರಂಡಿಗಳಾಗಿರ್ಬೋದು, ರಸ್ತೆ ಆಗಿರ್ಬೋದು, ಪೈಪ್ನ ನೀರಿನ ವ್ಯವಸ್ಥೆ ಆಗಿರ್ಬೋದು, ಬೋರ್ಗಳೊಂದು ಹಾಕಿದ್ರೆ, ಬಸ್ ಸ್ಟ್ಯಾಂಡು, ಮತ್ತು ಫಿಲ್ಟರ್ ನೀರು ಅಂತಂದ್ಬಿಟ್ಟು ಫಸ್ಟು ಶಾಸಕ ಅನುದಾನದಿಂದ ಫಿಲ್ಟರ್ ನೀರು ಎಲ್ಲ ಮಾಡಿಸಿದ್ರೆ, ಈ ಥರ ಸುಮಾರು ಕೆಲಸಗಳಾಗಿದೆ. ಇನ್ನೊಂದು 20% ಕೆಲಸ ಬಾಕಿ ಇದೆ. ಅದನ್ನು ನಮ್ಮ ಶಾಸಕರ ಸಹಾಯದಿಂದ ಅದನ್ನು ಕಂಪ್ಲೀಟ್ ಮಾಡಿ ನಾವು ಅವಧಿ ಮುಗಿಯೊಳಗಡೆ ಇದನ್ನು ಒಂದು ಸುವರ್ಣ ಗ್ರಾಮ ಥರ ಮಾಡ್ತೀವಿ. ಸುವರ್ಣ ಗ್ರಾಮ ಆಗಿದೆ, ಸುವರ್ಣ ಇನ್ನೂ ಚೆನ್ನಾಗಿ ಮಾಡಿ ಪ್ರತಿಯೊಂದು ಮನೆಗೂ ನೀರು, ನಲ್ಲಿ ಇನ್ನೊಂದು ಮತ್ತೊಂದು ಕಾಂಕ್ರೀಟ್ ರಸ್ತೆ ಆಗಿರ್ಬೋದು, ಚರಂಡಿ ಆಗಿರ್ಬೋದು, ಇನ್ನೊಂದು ಎಲ್ಲ ವ್ಯವಸ್ಥೆನೂ ಮಾಡ್ಕೊಡ್ತೀರಿ. ಇನ್ನು 2.5 ವರ್ಷ ಬಾಕಿ ಇದೆಯಲ್ಲ, ಇನ್ನು 2.5 ವರ್ಷ ಬಾಕಿಯಲ್ಲಿ ಏನೆಲ್ಲ ಪೂರ್ಣ ಮಾಡ್ಬೇಕು ನೀವು? ಈಗ ಇನ್ನೂ ಒಂದು 25-30% ಕೆಲಸ ಇದೆ. ಅದನ್ನು ಏನೇನು ಬ್ಯಾಲೆನ್ಸ್ ಇದೆ? ಇನ್ನು ಚರಂಡಿಗಳು, ರಸ್ತೆಗಳು, ಕೆಲವು ಈ ಲೇಔಟ್ಗಳೆಲ್ಲ ಆಗ್ತಾ ಇದೆ ಕೆಲವು ಕಡೆ. ಆ ಕಡೆ ಎಲ್ಲ ಅದನ್ನೆಲ್ಲ ರಸ್ತೆ ಅಭಿವೃದ್ಧಿ ಮಾಡಿ ಲೈಟ್ಗಳಾಗಿರ್ಬೋದು, ಚರಂಡಿಗಳು, ಇನ್ನೊಂದು ಮತ್ತೊಂದೆಲ್ಲ ಯಾವ ಥರ ನಮ್ಮ ಶಕ್ತಿ ಮೀರಿ ಕೆಲಸ ಮಾಡಿ ನಾವು ಇದನ್ನು ಇದು ಮಾಡ್ಕೊಡ್ತೀವಿ. ಹಾಗೂ ನಾವು ನಮ್ಮ ಮಲಸಂದ್ರ ಗ್ರಾಮದಿಗೆ 3.75 ಕೋಟಿಗೆ ಸೆಂಟ್ರಲ್ಲಿ ಒಂದು ಅನುದಾನ MLAಅವರು ತರಿಸಿ ಒಂದು ಬ್ರಿಡ್ಜ್ ಮಾಡಿದರು. ಮತ್ತು ಸಮತ್ನಳ್ಳಿ ಏತ ನೀರಾವರಿ ನಮ್ಮ ನಾನು ಅಧ್ಯಕ್ಷನಾಗಿದ್ದಾಗ ಅದು ಅನುಷ್ಠಾನಕ್ಕೆ ಬಂದಿತ್ತು. ಕೋಟಿಗಳು ಅನುದಾನ ಮಾಡಿದ್ದೀರಿ. ಮತ್ತು ಇವಾಗ ನಮ್ಮ MTB ನಾಗರಾಜಣ್ಣನವರು ಸುಮಾರು ನಮ್ಮ ತಾಲೂಕು ಬಂದು 15-20 ವರ್ಷ ಆಯಿತು. 20 ವರ್ಷದಿಂದ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರೆಲ್ಲೂ ನೊಂದುಬಿಟ್ಟಿದ್ದರು. ತುಂಬ ತಪಸ್ಸಿನಿಂದ ಅವರು ಒಂದು ಕಾಂಗ್ರೆಸ್ ಕಾರ್ಯಕರ್ತರನ್ನು ತಪಸ್ಸಿಂದ ಅವರು ನಮಗೆ ದೇವರೇ ನಮ್ಮನ್ನು ಅಲ್ಲಿ ಕಳಿಸಿದ್ರು ನಮಗೆ ತಾಲೂಕಿಗೆ. ಇವತ್ತು 20 ವರ್ಷದಿಂದ ಅವರು ತಾಲೂಕಲ್ಲಿ ಅಭಿವೃದ್ಧಿ ಮಾಡಿದ್ದಾರೆ. ಇದು ಒಂದು ತಾಲೂಕು ಅಂದರೆ ಹೊಸಕೋಟೆ ತಾಲೂಕು ಅಂದರೆ ಮಿನಿ ಬಿಹಾರ್ ಥರ ಇದ್ದಿದ್ದು. ಮಿನಿ ಬಿಹಾರನ್ನ ತಗೊಂಡೋಗಿ ಇವತ್ತು ಎಲ್ಲ ಜನಗಳು, ಎಲ್ಲ ವರ್ಗದವರು ಸಹ ಅವರು ಮನಸ್ಸನ್ನು ಗೆದ್ದು ಇವತ್ತು ಶಾಂತಿಯಾಗಿ ತಾಲೂಕು ಅಭಿವೃದ್ಧಿ ಮಾಡಿದ್ದಾರೆ. ಶಾಂತಿಯಾಗಿದೆ ಮತ್ತು ಅಭಿವೃದ್ಧಿನೂ ಮಾಡಿದ್ದಾರೆ. ಬೇಕಾದಷ್ಟು ಇವತ್ತು 20 ಕೋಟಿ ನಮ್ಮ ತಾಲೂಕಿಗೆ ಮಾಲೂರಲ್ಲಿ ಬಸ್ ಸ್ಟ್ಯಾಂಡ್ ಇದೆ, ಬಂಗಾರಪೇಟೆಯಲ್ಲಿ ಬಸ್ ಸ್ಟ್ಯಾಂಡ್ ಇದೆ, ಕೆಆರ್ಪುರಂ ಬಸ್ ಸ್ಟ್ಯಾಂಡ್ ಇದೆ, ಮತ್ತು ದೊಡ್ಡಬಳ್ಳಾಪುರದಲ್ಲಿ ಬಸ್ ಸ್ಟ್ಯಾಂಡ್ ಇದೆ, ದೇವನಹಳ್ಳಿ ಬಸ್ ಸ್ಟ್ಯಾಂಡ್ ಇದೆ. ನಮ್ಮ ತಾಲೂಕಲ್ಲಿ ಇದುವರೆಗೂ ಬಸ್ ಸ್ಟ್ಯಾಂಡ್ ಇರಲಿಲ್ಲ. ಅದನ್ನು 20 ಕೋಟಿ ರೂಪಾಯಿ 20 ಕೋಟಿ ರೂಪಾಯಿ ತಗೊಂಬಂದು ಒಂದು ಬಸ್ ಸ್ಟ್ಯಾಂಡನ್ನು ಅಭಿವೃದ್ಧಿ ಮಾಡಿದ್ದಾರೆ. ಇಂಥ ಒಂದು ಅಭಿವೃದ್ಧಿ ಮಾಡಿದ್ರೂ ಸಹ ನಮಗೆ ನಾವು ನಿರೀಕ್ಷೆ ತುಂಬ ಇತ್ತು. ಆ ನಿರೀಕ್ಷೆನ ನಮಗೆ ಫಸ್ಟು ಸಿದ್ದರಾಮಯ್ಯನವರೇ ಕೊಡಬೇಕಾಗಿತ್ತು ಸಚಿವ ಸ್ಥಾನ. ಆದರೂ ಅವರು ಏನೋ ಕೊಡ್ತೀನಿ ಅಂತೇಳಿ ಸಿದ್ದರಾಮಯ್ಯನವರು ನಮ್ಮ ಶಾಸಕರಿಗೆ, ನಾಗರಾಜಣ್ಣನವ್ರಿಗೆ ಆಶ್ವಾಸನೆ ಕೊಟ್ಟು ಮತ್ತೆ ಎರಡನೇ ಬಾರಿ ತಕ್ಷಣ ಕೊಡ್ತಾರೆ, ಸಮ್ಮಿಶ್ರ ಸರ್ಕಾರ ಆಗಿದೆ ಕೊಡ್ತಾರೆ ಅಂತ ನಾವು ಭಾರಿ ತುಂಬ ನಿರೀಕ್ಷೆ ಇಟ್ಟಿದ್ದೀರಿ. ಆದರೂ ಇದುವರೆಗೂ ಕೊಟ್ಟಿಲ್ಲ. ಇಂಥ ಒಂದು ತಾಲೂಕನ್ನು ಅಭಿವೃದ್ಧಿ ಮಾಡಿ ಎಲ್ಲ ವರ್ಗದವರು ಜನಗಳನ್ನು ಮನಸ್ಸು ಗೆದ್ದರೂ ಸಹ ನಮ್ಮ ಶಾಸಕರಿಗೆ ಕೊಡಬೇಕಾಗಿತ್ತು, ಕೊಡ್ತಾ ಇಲ್ಲ. ಇದು ಮುಂದಿನ ದಿನಗಳಲ್ಲಿ ನಾವು ಹೋರಾಟ ಮಾಡಬೇಕಾಗ್ತದೆ. ಹೋರಾಟ ಮಾಡಿ ಇದೇ ನಾನು ಮುಂದೆ ಹೋರಾಟ ಮಾಡಿ ಒಂದು ನಮ್ಮ ಶಾಸಕರಿಗೆ, ನಮ್ಮ ನಾಗರಾಜಣ್ಣವ್ರಿಗೆ ಶಾಸಕರ ಥರ ಸಿಕ್ಕವರೆಗೂ ನಾವು ಮುಂದು ಹೋರಾಟನೇ ಮಾಡ್ತಾ ಇದ್ದೀರಿ. ಮುಂದಿನ ದಿನಗಳಲ್ಲಿ ತುಂಬ ಕಷ್ಟ ಪರಿಣಾಮ ಎದುರಿಸ್ಬೇಕಾಗ್ತದೆ.
ನಾವು ಎದುರಿಸ್ತಾ ಇದ್ದೀವಿ, ಎದುರಿಸ್ತೀವಿ. ಎದುರಿಸಿ ನಮ್ಮ ಶಾಸಕರಿಗೆ, ನಮ್ಮ ನಾಗರಾಜನಗರ ಶಾಸಕರು ಬೇಕೇ ಬೇಕು ಅಂತ ನಾನು ಈ ಮೂಲಕ ಒತ್ತಾಯ ಪಡಿಸಿ ನಾನು ಇವತ್ತು ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಇವತ್ತು ಅವರಿಗೆ ಶುಭಾಶಯಗಳು ಕೋರುತ್ತಾ ನಾನು ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ.